ನಾನು ಮತ್ತೆ ಮನೋಹರ್ ಅನಾದಿಕಾಲದ ಗೆಳೆಯರು. ಸೊ ಎಷ್ಟು ಅನಾದಿಕಾಲ ಅಂತಂದ್ರೆ ಒಂದು ರೀತಿಯಲ್ಲಿ ಇಬ್ಬರಿಗೂ ಕೂಡ ಭ್ರಾತೃತ್ವ ಇದೆ. ಕೂದ್ಲಿತ್ತು ಸರ್ ಅವಾಗ ಕೂದ್ಲಿತ್ತು ಹಾಗಾಗಿ ಕಣ್ಣೀರು ಒರೆಸ್ಕೊಂಡು ಮಾತಾಡುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ನನಗೂ ಕೂದ್ಲಿತ್ತು, ಅವ್ರಿಗೂ ಕೂದ್ಲಿತ್ತು. ಅಲ್ಲಿಂದ ಶುರುವಾದಂತ ನಮ್ಮ ಗೆಳೆತನ ಏನೇ ಉದುರ್ಕೊಂಡು ಹೋಗ್ಲಿ ಆದ್ರೆ ಗೆಳೆತನ ಉದುರಿಲ್ಲ ಅನ್ನೋದು ಒಂದು ದೊಡ್ಡ ಸಾಧನೆ. ನಾನು ಒಂದು ಮಾತು ಹೇಳಿಬಿಡ್ತೀನಿ ಏನಂತಂದರೆ, ನಾನು ಈ ಟಿ ವಿಯ ಚೀಫ್ ಆಗಿ ರಾಮೋಜಿ ಫಿಲಮ್ ಸಿಟಿನಲ್ಲಿ ಇದ್ದಾಗ ಸಿ ಕೆ ಇ ಚಂದ್ರು ಬಂದ. ಸೊ ಬಂದಿದ್ದರಿಂದ ಅಲ್ಲಿ ಎಲ್ಲರೂ ಕೂಡ ರಾಮೋಜಿ ಫಿಲಮ್ ಸಿಟಿ ಅಷ್ಟು ದೂರ ಇದೆ ಮತ್ತು ಕನ್ನಡದ ಮಂದಿ ಕನ್ನಡ ಕೇಳೋದಕ್ಕೆ ಅವಕಾಶ ಇರ್ತಿರಲಿಲ್ಲ. ಹಾಗಾಗಿ ಕನ್ನಡ ಕೇಳಲಿಕ್ಕೆ ತಹತಹಿಸ್ತಿದ್ರು. ನಾನೇನು ಮಾಡಿದೆ, ಸಿ ಕೆ ಇ ಚಂದ್ರನ್ನ ಕರ್ಕೊಂಡು ಹೋದೆ. ಸೊ ಎಲ್ಲರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ರು. ಮಾಡಿದ ಮೇಲೆ ಒಬ್ಬ ಕೇಳ್ದ, ಸರ್ ನಿಮ್ಮ ತಲೆಯಲ್ಲಿ ಕೂದಲೇ ಇಲ್ವಲ್ಲ, ಏನದು ಗುಟ್ಟು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ಯಾರ ತಲೆಯಲ್ಲಿ ಗೊಬ್ಬರ ಇರುತ್ತೆ ಸೊ ಅವರ ತಲೆಯಲ್ಲಿ ಸೊಂಪಾದ ಕೂದಲಿರುತ್ತೆ, ನನ್ನ ತಲೆಯಲ್ಲಿ ಯಾವತ್ತೂ ಗೊಬ್ಬರ ಇಲ್ಲ ಅಂತೇಳಿ. ಸೊ ಹಾಗಾಗಿ ನಾವು ಯಾವತ್ತೂ ಕೂಡ ನಮ್ಮ ಡಿಫೆನ್ಸ್ಗೆ ಸಿ ಕೆ ಇ ಚಂದ್ರನ್ನ ತಗೊಳ್ತಾ ಇರ್ತೀವಿ.